ಕಡಿಮೆ ಮಾಡೋಣ ಜಾಸ್ತಿ ಮಾಡೋಣ ಅಲ್ಲಿಂದ ಹಾಕಮ್ಮ ಇಲ್ಲಿಗೆ ಅಲ್ಲಿಂದ ಇಲ್ಲಿ ಹಾಕಮ್ಮ ಅದಕ್ಕೆ ಕವರ್ನಾಗೆ ಒಯ್ಕೊ ಬಂದ್ಬಿಡು ಏ ಕವರ್ನಲ್ಲ ಕವರ್ನಲ್ಲ ಬರ ತಳಿ ಹಾಕಮ್ಮ ಬರ್ಬೇಟಾ ಏ ವೇಸ್ಟ್ ಮಾಡ್ತೀಯಾ ಅಲ್ಲಿ ಕೆಡಿಸ್ಕೊಂಡಿದ್ದು ಸೈಲೆಂಟ್ ಮಾಡ್ಕೊಂಡಿದ್ದೀನಿ ಯಾರು ಮಾಡ್ಕೊಡಲ್ಲ ಹೌದು 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 ನಾವು ಇದೇ ಫಸ್ಟ್ ಸರ್ ನೋಡ್ತಾ ಇರೋದು ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ಗೊತ್ತಾಗಲಿ ಸರ್ ಹೌದಾ ಸರ್ ಬಾರಪ್ಪ ಅದು ಇದಕ್ಕೆ ಜಾಯ್ನ್ ಮಾಡಿ ಅಕ್ಕಪಕ್ಕ ಹಳ್ಳಿಯಲ್ಲಿ ಎಲ್ಲಾದರೂ ಮಾಡಿದ್ದೀರಾ ಸರ್ ಪಾಯಿಂಟ್ ಹೌದಾ ನಿಮ್ಮ ನೇಟೆ ಸರ್ ಬೆಂಗಳೂರನ ಹೌದಾ ಸರ್ ಶಿರಾತ್ರಿ ಅವರು ಸರ್ ಮನಂಗಿ ಇನ್ನೊಬ್ರು ಯಾರಾದ್ರು ಒಂದು ಹಿಡಿ ಹಿಡ್ಕೊಂಡ್ಬರ ಏನು ಮಾತಾಡ್ತೀರಾ ಪಟ ಪಟ ಅದನ್ನ ಇದಕ್ಕೆ ಜಾಯ್ನ್ ಮಾಡಪ್ಪ ನೀನ್ ಬರೋಣ ಇದಕ್ಕೆ ಜಾಯ್ನ್ ಮಾಡಿದೆ ಅದು ತಗೊಂಡೋಗು ಅದ್ ಹಾಕಿದೆ ಇಂತ ಮಾಡೋ ಇದಕ್ಕೆ ಜಾಯ್ನ್ ಮಾಡು ಅಲ್ಲ ಅಲ್ಲೊಂದೈತೆ ಅಷ್ಟೇ ಲಾಸ್ಟ್ ಈಗ ಅಣ್ಣ ಅಲ್ಲೊಂದೈತೆ ಮೇಡಮ್ ಅದಿಲ್ವಾ ಹ್ಞೂ ಈ ನೀರು ನಿಮ್ಮ ಭೂಮಿ ಬಿಟ್ಟು ಯಾವ ಕಡೆ ಹೋಗುತ್ತೆ ಅದನ್ನ ಸ್ವಲ್ಪ ಚೆಕ್ ಮಾಡಿ ಯಾವ ಜಾಗ ಪರ್ಟಿಕ್ಯುಲರ್ ಹಾಲ್ಟ್ ಯಾವ್ದು ಹಿಡಿಬೇಕು ಕೆಲಕೆಯಿಂದ ಇದು ಹುಡುಗ ಕೆತ್ತಪ್ಪ ಪಾಯಿಂಟ್ ಬಂತು ಮ್ಯಾಗಲ್ದೆಲ್ಲ ಕೆತ್ತಣ ಸರ್ ಹೆಸರೆಲ್ಲ ತಗೊಂಡ್ಬಿಡ ಮಾತಾಡ್ತೀವಿ
ಮಾನಂಗಿ ಅಂತ ನೋಡುವಂತವ್ರಿ ಈ ಪ್ರಪಂಚದಲ್ಲಿ ಭಗವಂತ ಕೂಡಬೇಕಾದ್ರೆ ಎಲ್ಲಾ ತರಗೂ ಎಲ್ಲ ಬರಕ್ ಕೊಟ್ಬಿಟ್ಟವನೆ, ಆದ್ರೆ ಉಳಿಸ್ಕೋಬೇಕಷ್ಟೇ, ಬಳಸ್ಕೋಬೇಕು. ಕೈ ಕಟ್ಬೇಡಿ ನೋಡಪ್ಪ, ಈಗಲ್ಲ ಇಬ್ರು ಇದು ಹಿಂಗೆ ಇಟ್ಕೊಂಡು ನಿಧಾನ ನಿಮ್ ಕಡೆ ಹೇಳ್ಕೊಂಡು ಇವಾಗಲ್ಲ ಹೋಗ್ತಾ ಇರೋ, ಈಗ ಹೋಗ್ತಾ ಇರೋ, ನಿಮ್ಗೆ ಒಂದ್ಸಲ ಟ್ರೈನಿಂಗ್ ಕೊಡ್ತೀವಿ. ನಿಧಾನ ನಿಧಾನ ಹೋಗ್ತಾರೆ ಹೋಗ್ತಾ ಇರೋ, ನಿಧಾನ ಇನ್ನು ಸ್ಲೋ ಇನ್ನು ಸ್ಲೋ ಸ್ಲೋ ಹೋಗ್ತಾ ಇರಪ್ಪ ಹೋಗ್ತಾ ಇರಪ್ಪ. ವೆರಿ ಗುಡ್. ಹಾಂ ಇಲ್ಲಿ ಇಡೋಣ. ನಾನು ಹೇಳಿದಾಗ ನಿನ್ನೆ ನೋಡು ನಿಧಾನ ಸ್ಲೋ ಆಗಿ ಹೋಗ್ತಾರೆ, ನಾನು ಇಲ್ಲೂ ಅನ್ನೋ ಜಾಗದಲ್ಲಿ ನಿಲ್ಬೇಕು. ಹೋಗ್ತಾರೆ ಈ ಕಡೆ ಬಂದ ಅದು ಪರ್ಟಿಕ್ಯುಲರ್ ಹಾಲ್ಟ್ ಕರೆಂಟ್ ಅದಕ್ಕೆ ಟಚ್ ಆಯ್ತು ಅಂದ್ರೆ ಭೂಮಿ ಹೋಗುತ್ತ ನೀವು ಇದು ಪಾಯಿಂಟ್. ಇದು ಏನು ಇರ್ತ ಈಗ ನಾನು ಏನು ಹೇಳ್ಕೊಳ್ತೀನಿ ಬರ್ಕೊಳ್ಳಿ, ನಾನು ಏನು ಹೇಳ್ತಾ ಇರ್ತೀನಿ ಮೊಬೈಲ್ನಲ್ಲಿ ರೆಕಾರ್ಡ್. ಕಟ್ ಮಾಡೋಣ, ಕಟ್ ಮಾಡಿಬಿಟ್ಟು ಮೊಬೈಲ್ ಹಿಂಗೆ ರೊಟೇಟ್ ಮಾಡು. ನಾನೆಲ್ಲ ಹೇಳೋದು ಇದು ನನ್ನ ಫ್ರೆಂಡಿಗೆ ಬರ್ಕೊಂಡಿರ್ತೀನಿ, ಇದು ಏನು ನುಡಿಸ್ತಾ ಇದ್ದೀನಿ ನಾನು ನುಡಿದ್ದೀನಿ ಬರ್ಕೋಬೇಕು. ಇದು ಮೈಕ್ ಬರ್ಕಂತಾನೆ ಮೈಸಿಲಿ ಆತನಿಗೆ ಚೆನ್ನಾಗಿ ಅಂತಾನೆ. ಹ್ಞೂ, ಇದು ಆಲ್ರೆಡಿ ಫೇಸಿಂಗ್ ದಿ ಕಾನ್ಸಿಕ್ವೆನ್ಸಸ್. ಯಾರು ಕೈ ಕಟ್ಬೇಡಪ್ಪ, ಯಾರು ಕಟ್ಕೋಬೇಡ. ಯಾರು ಕೈ ಕಟ್ಟವ್ರೆ ನೋಡ್ರಿ, ಯಾರು ಆಳ ಯಾರು ಕಟ್ಟಿಲ್ಲ ಆಳ. 1278 ಕೇಸಿಂಗ್ 80 ಬಂಡೆ ಬಿಳಿ ಕಪ್ಪು ಮಿಶ್ರ ಸಿಹಿ ನೀರು ಇಳುವರಿ 6 880 ನೀರು ಟಚ್ ಆಗುತ್ತೆ. ಅಲ್ಲಿಂದ ಕೆಳಗಡೆ 4 ಗ್ಯಾಪು, 950 ಗ್ಯಾಪ್ ಇದೆ, 980 ಗ್ಯಾಪ್ ಇದೆ, 1050 ಗ್ಯಾಪ್ ಇದೆ, 1160 ಗ್ಯಾಪ್ ಇದೆ, 1180 ಗ್ಯಾಪ್ ಇದೆ, 1274 ಗ್ಯಾಪ್. ಅದರಲ್ಲಿ ಸಾಕಷ್ಟು ಹಸಿರು ಪಾತಿ ದೊರೆಯುತ್ತೆ, ಸಿಹಿ ನೀರು ಇಳುವರಿ 6 ತಗೋ. ಇಷ್ಟು ಗುಂಡಿ ತೆಗೆಯಪ್ಪ, 4 ಜಾಳ ತೆಗೆದು ಮಣ್ಣು ಒಂದ್ ಕಡೆ ರಾಶಿ ಹಾಕಿ ನೋಡ ನೀರ ತೋರಿಸ್ತೀನಿ. ಇದು ನಿಮಗೆ ವಿಚಿತ್ರ ಅನಿಸ್ತದಲ್ಲ, ಇದೆ ಒಂದೇ ತಕ್ಕಂತ ಹಾಕ ಮಣ್ಣು. ಇಲ್ಲಿ ಬ್ಯಾಗ ಒಂದೇ ತಕ್ಕ ಮಣ್ಣು 4 ಆಳ ತೆಗೆದು ಒಂದ್ ಕಡೆ ರಾಶಿ ಹಾಕಿ ಮಣ್ಣು ಪುಡಿ ಮಾಡಪ್ಪ.
ಅಲ್ಲ ಅಲ್ಲೇ ಮಾಡಬೇಕು ಹೊರಗೆ ತಕೊಂಡ್ರಿ ಮರ ಕಣಂಗಿದ್ರೆ ಸ್ಟ್ರೈಟ್ ಅಷ್ಟೆ ಹಲೋ ಸಾಕ್ಬಿಡು ಅದೇ ತೆಗಿ ಆ ಕಡೆ ಕ್ಯಾಮ್ರಾ ಫೋಟೋ ಮಾಡ್ರೆ ಮಾಡಿದ್ರಿ ಒಳಗಡೆ ಈ ಪಾಸ್ಟಲ್ಲಿ ಎಲ್ಲಾ ಕಡೆಯಿಂದ ಬಂದಿದ್ದ ನೀರು 16 ಮಾಡಿ ನೀರು ಬಂದು ಇದು ಈ ರೀತಿ ಪೋಸ್ಟ್ ಮಾಡ್ತಾರೆ 16 13 ಈ ಫಾಸ್ಟಲ್ಲಿ ಹೋಗ್ತಾ ಇದೆ ನೀರು ಇದು 6 ಇಂಚ್ ನೀರು ಈ ನೀರು ನಿಮ್ಮ ಭೂಮಿ ಬಿಟ್ಟು ಎಲ್ಲಿ ಹೋಗ್ತಾ ಇದೆ ನೋಡಪ್ಪ ಇಲ್ಲಿಲ್ಲ ನೋಡಿಲ್ಲ ನೋಡಿ ಈ ಕಡೆ ಹೋಗ್ತಾ ಇದೆ ನೋಡಿ ಗೆರೆ ಹಾಕ್ತೀನಿ ಈ ನೀರು ಹಿಂಗೆ ಹೊರಟೋಗ್ಬಿಡ್ತು ಒಂದಾಗಿ ನೋಡಿ ಇಲ್ಲಿಲ್ಲ ಇಲ್ಲಿಲ್ಲ ಹಿಂಗೆ ಹೋಗ್ತಾ ಇದೆ ಅರ್ಥ ಆಗ್ತಾ ಇದೆಯಾ ಕಣ್ಣು ಕಣ್ಣು ಮಾಡಿ ನೋಡಿ ಬರೋಪ್ಪ ಏನಾದ್ರು ಒಂದು ಬಾಟಲ್ ನೀರು ಸ್ವಲ್ಪ ನೆಲ ಕವರ್ ಮಾಡಿ ಹತ್ತಕ್ಕೆ ಬರೋಪ್ಪ ಎಲ್ಲರೂ ಕಣ್ ತುಂಬ ನೋಡ್ರೆ ಯಾರಿಗೆ ಶನಿ ಕ್ರೂರವಾಗಿದ್ದಾನೆ ನೀ ಅಲ್ಲಿಡಪ್ಪ ನಾನು ಕೇಳಿದಾಗ ಒಂದು ಕಲ್ಸಿ ಬರ್ತೀನಿ ನಾನು ಯಾರಿಗೆ ಶನಿ ಕ್ರೂರವಾಗಿದ್ದಾನೆ ಧನುಸು ರಾಶಿ ಮಕರ ರಾಶಿ ಮತ್ತು ಕುಂಭರಾಶಿ ಎದ್ ನಿಂತ್ಕ ಕುಂತ್ಕೊಂಡ್ರೆ ಏನು ಕಾಣುತ್ತೆ ನಿಮಗೆ ನೋಡ್ರಿ ಕಣ್ ತುಂಬ ಈ ಏನು ಶನಿ ಸಾಲಿಗ್ರಾಮ ಇದು ಈ ಶನಿ ಸಾಲಿಗ್ರಾಮದಲ್ಲಿ ನೀರು ಹಿಂಗೆ ಓಡೋ ಬಂದಿದೆ ಕಾಣ್ತದೆ ನೋಡಿ ನಿಮಗೆ 4 ನಿಮಿಷ ಒಳಗೆ ಕ್ಲಿಯರ್ ಕಟ್ಟಾಗಿ ವಾಶ್ ಔಟ್ ಆಗುತ್ತೆ ಸ್ವಾಮಿ ನಮ್ಮಪ್ಪ ಮೈ ಗಾಡ್ ಇನ್ ಸ್ವಲ್ಪ ಹಾಕಪ್ಪ ಸ್ವಲ್ಪ ಸ್ವಲ್ಪ ನೋಡ್ರಪ್ಪ ಎಲ್ಲರೂ ಕಣ್ ತುಂಬ ನೋಡ್ರೆ ನೋಡ್ರಿ ನೀರು ಹೋಗ ಕಾಣದಾ ನೋಡ್ರಪ್ಪ ಎಲ್ಲರೂ ಕಣ್ ಇದೆ ಕಣ್ ಕಟ್ಟಿಲ್ಲ ಅದು ನೋಡಿ ಎಷ್ಟು ಸ್ವಚ್ಛವಾಗಿ ಹೋಗ್ತಾ ಇದೆ ನೋಡ್ರಪ್ಪ ಎಷ್ಟು ಹಾಕ ಬಿರ್ಕಲ್ ಪಾಸ್ ಆಗ್ತದೆ ನೋಡ್ರಿ ಇದು ಕಾಣ್ತಾ ಇದೆಯಾ ಸ್ವಲ್ಪ ನೀರು ಹಾಕ ಎಲ್ಲರಪ್ಪ ಸ್ವಲ್ಪ ಬಿಸಿಲು ಬಿಡ್ರಿ ಹಂಗ ಖಜಾನೆ ಕಣ್ರಿ ಇದು ಈ ಸ್ವಲ್ಪ ಆಳ ಮಾಡ್ರಪ್ಪ ಯಾರಿ ಮಾಲೀಕರು ಯಾರು ಎದ್ದು ನಮ್ಮ ಅಖಂಡ ಮಂಡಲ ಆಕಾರ ವ್ಯಾಪ್ತ ಮುಂಚರ ಹೆಣ್ಮಕ್ಳು ಯಾರು ಮದುವೆ ಆಗ್ಬೇಕು ಸರ್ ಇಲ್ಲ 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 ಇವ್ರ ಮಗ ಇವರು ಇಷ್ಟೊತ್ತಿಗೆ ಮದುವೆ ಮಾಡ್ತೀರಿ ಅವನಿಗೆ ಇಲ್ಲ ಇಲ್ಲ ಸರ್ ಇವಾಗ ಆಳತ್ತಿಗೆ ನೋಡಪ್ಪ ಇದು ಸಾಕಪ್ಪ ಇದು ಚೆನ್ನಾಗಿ ಮನುಷ್ಯ ಅಲ್ಲ ನಾನು ಇಲ್ಲ ಸ್ವಾಮಿ ಯಾಕೆ ಮಾಡೋದಿಲ್ಲ ಏನದು
ಇದನ್ನ ಕಟ್ ಮಾಡ್ತೀನಿ ಯಾರಾದ್ರೂ ಬಂದು ಈ ಜನ ಅಲ್ಲದೆ ಬೇರೆ ಯಾರಾದ್ರೂ ಬಂದು ಪಾಯಿಂಟ್ ಚೇಂಜ್ ಮಾಡ ಬಂದು ಹಿಡ್ಕೊಂಡಿರ್ಬೇಕು ಮಾಲೀಕರು ಬರೋರು ಹಂಗ ಮಾಡ್ತೀನಿ ಯಾಕಂದ್ರೆ ಜನ ಕೆಟ್ಟ ಕೆರೆ ಹಿಡ್ಬಿಟ್ಟಾರೀಗ ಇಟ್ಕೆ ಪೂರ್ತಿ ಹಿಡಿದಿದೆ ಸ್ವಲ್ಪ ಎತ್ತ ಮೇಲೆ ಎಲ್ಲರೂ ಎಲ್ಲ ಹಿಡ್ಕೆ ಬರಲಿಲ್ಲ ಐದಿರ್ಬೇಕು ಮುಂದೆ ಕಳಿಸುತ್ತಿಲ್ಲ ನೀವು ಇವಾಗ ಯಾರು ಮಾಲೀಕರು ನೋಡಿ ಯಾರ್ಯಾರ ಅದೃಷ್ಟ ಏನಿದೆಯೋ ಎಲ್ಲಾರ್ದು ನಿಮಗೆ ದಿಬ್ಬಸಿದೆ ಅದೃಷ್ಟಿ ಮೇಲೆ ನೋಡಿ ಸ್ವಲ್ಪ ನೀನಂತ ಇಟ್ಕೊಂಡು ಐದಿಗೆ ಮೇಲೆ ಇಡು ಇನ್ನೊಂದು ಐದಿಗೆ ನಿಲ್ಸು ಒಂದು ಎಲೆ ಕೊಡಪ್ಪ ಅದಾಗ ಇನ್ನೊಂದು ಎಲೆ ಒಂದು ಎಲೆ ಮಣ್ಣು ತುಂಬ ಸುತ್ತಿಡ ತುಂಬ ಎಡಗೈ ಬಿಡು ಇನ್ನ ಈ ಮಣ್ಣು ದಬ್ಬಪ್ಪ ಕೂರು ಸುತ್ತಲು ಸುತ್ತ ಬೆಳ್ಳಿಂದ ಈ ಮಣ್ಣೆಲ್ಲ ಪೂರ ಶುಕ್ಲಾಗು ಮೇಲ್ಗಡೆಯಲ್ಲ ಬರ್ಸೋದಕ್ಕೆ ನಿಮಗೆ ಈ ಟೈಪ್ ಯಾರು ಮಾಡ್ಕೊಡಲ್ರಪ್ಪ ನನ್ನ ಆತ್ಮಸಾಕ್ಷಿ ಪಾಯಿಂಟ್ಗಳು ಕೊಡೋದು ನಂದು ಅಂತ ಕೊಡೋದು ನಿಮ್ಮದು ಅಂತ ಕೊಡಲ್ಲ ಇದು ಸಾಕ್ಬಿಡಣ ಇಲ್ಲ ನನ್ನ ಗುರುಗಳು ಏನು ಹೇಳಿದ್ದಾರೆ ಆ ಟೈಪ್ ಮಾಡ್ಕೊಳ್ತೀನಪ್ಪ ಜಾಸ್ತಿ ತಪ್ಪದೆ ಇಲ್ಲ ಈ ಕಟ್ಟಿ ಕೊಡಿ ಕಟ್ಟಿ ಕಟ್ಟಿ ಕೊಡಿ ಅಯ್ಯೋ ಒಂದೊಂದು ಕಲಿತೆ ಮಾಡೋಕ್ಕಾಗಲ್ಲ ಈಗ ಒಂದು ನಾಲ್ಕಾರು ಕಲ್ತು ಬಿಟ್ಟು ನಾನು ವ್ಯವಹಾರಗಳು ಏನಪ್ಪ ಅನಿಸ್ಬಿಟ್ಟಿದೆ ನನಗೆ ನೋಡಿ ಏನು ಮಾಡ್ರೆ ಈ ಪಾತ್ರಲ್ಲಿ ನೀರು ಭೂಮಿ ಒಳಗಡೆ ಇಲ್ಲಿ ಬೋರ್ಗರಿತಾ ಇದೆ ಪಕ್ಕ ನೀರು ಯೋಚನೆ ಮಾಡಬೇಡಿ ಧೈರ್ಯ ಮಾಡಿಕೊಡಿ ಇಲ್ಲಿವರೆಗೂ ಎಲೆಕ್ಟ್ರಿಕ್ ನೀರು ಟಚ್ ಆಗುತ್ತದೆ ಕೈ ಮುಖ ಹಚ್ಚಿಕಟ್ಟ ಮಾಡ್ಬಿಡಿ ಯಾರು ಮದುವೆ ಆಗದೆ ಬರ್ರಿ ಇಲ್ಲಿ ಒಂದಣ್ಣ ಇಟ್ಕೊಂಡು ನೆಕ್ಸ್ಟ್ ಪ್ಯಾಂಟಿಗೆ ಎರಡನೇ ರೆಡಿ ಮಾಡ್ಕೊಂಡು ಬಾಪ ಐದು ನಿಮಿಷ ನೋಡಿ ವಿಷಯ ತಿಳ್ಕೊಳ್ಳಿ ಬೇಕಾದಿದ್ದಾವೆ ನೋಡಿ ಈ ದೇಹನೇ ಒಂದು ದೇವಾಲಯ ಈ ದೇವಾಲಯಕ್ಕೆ ಭಗವಂತ ಕಟ್ಟಿರೋ ದೇವಸ್ಥಾನ ಇದು ಈ ದೇವಸ್ಥಾನಕ್ಕೆ ಇದೇ ಗರ್ಭಗುಡಿ ಇದೇ ಗಂಟೆ ಕಟ್ಟೋ ಜಾಗ ಇದೇ ಸಭಾಂಗಣ ಇದೇ ದ್ವಾರಮಾಳಿ ಇದಾದ ಮೇಲೆ ನಾವು ದೇವಸ್ಥಾನ ಕಟ್ಟೋದು ದೇವಸ್ಥಾನ ನಾವು ಕಟ್ಟೋದು ನಮ್ಮ ಊರುಗಳಲ್ಲಿ ಈ ಭಗವಂತ ಕಟ್ಟೋದು ಈ ದೇವಸ್ಥಾನ ಯಜಮಾನ್ರೆ ಸರಿ ತಿಳ್ಕೊಳ್ಳಿ ನಾವು ದೇವಸ್ಥಾನ ಕಟ್ಟಬೇಕಾದ್ರೆ ಈ ಸಾಲಿಗ್ರಾಮನ್ನು ಕೆಳಗಡೆ ಇಟ್ಟು ಅದ್ರ ಮೇಲೆ ದೇವ್ರು ಕೂಡಿಸಿ ದೇವ್ರ ಪ್ರತಿಸ್ಥಾಪನೆ ಮಾಡಿ ದೇವಸ್ಥಾನ ಕಟ್ತೀವಿ ಏನಪ್ಪ ತಿಳ್ಕೊಳ್ಳಿ ವಿಷಯ ಬೇಕಾದಷ್ಟು ಇದೆ ಆಚಾರ ವಿಚಾರ ತಿಳ್ಕೊಡ್ರಪ್ಪ ಈ ದೇವಸ್ಥಾನ ಕಟ್ಟಬೇಕಾದ್ರೆ ಈ ಗುಡ್ಡೆ ಒಳಗೆ ಸ್ವಲ್ಪ ಮೆದ್ಲು ಹಾಕಿದ್ವಿ ಭಗವಂತ ಮೊದಲೇ ಹಾಕಿರೋದು ಇದು ಜ್ಞಾಪಶಕ್ತಿ ಸಾಲಿಗ್ರಾಮ ಭಗವಂತ ಹಾಕಿರೋ ಸಾಲಿಗ್ರಾಮ ಇಲ್ಲಿ ನಾವು ಈ ದೇವಸ್ಥಾನನ ಕೆಳಗಡೆ ಇಟ್ಟು ಸಾಲಿಗ್ರಾಮ ಹಾಕ್ತೀವಿ ಪ್ರತಿಯೊಂದು ಜೀವಿಗೂ ಸಮೇತ ಮೆದ್ಲಿದೆ ಅದು ಜ್ಞಾಪಶಕ್ತಿ ಸಾಲಿಗ್ರಾಮ ನೀವು ಇದನ್ನ ಏನೇನು ಕೆಲಸ ಮಾಡಿದ್ದೀರಾ ಏನು ತಪ್ಪು ಮಾಡಿದ್ರಾ ನೀನು ಒಪ್ಪು ಮಾಡಿದ್ರಾ ಅನ್ನೋದು ಜ್ಞಾಪಕ ಮಾಡ್ಕೊಂಡ್ರೆ ಜ್ಞಾಪಕ ಬರುತ್ತೆ ಪುಸ್ತಕ ಬರೋದು ಬರ್ಕೋಬೋದು ಓದ್ಬೋದು ಇದ ಬರೋದ್ರೆ ಓದಬೇಕಾದಿಲ್ಲ ಈಗ ಇದನ್ನು ಇದ್ರ ಒಳಗಡೆ ಒಮಿಟ್ ಮಾಡ್ತೀನಿ ನಿನ್ನ ಹಣೆ ಬರ ಇದ್ರಾಗ ಭಗವಂತ ಇದು ಸಿ ಸಿ ಕ್ಯಾಮ್ರಾ ಭಗವಂತ ಫಿಕ್ಸ್ ಮಾಡಿರೋದು ಇದ್ರ ಬಗ್ಗೆ ಹೇಳ್ತೀನಿ ಇದು ಹಣೆ ಬರಹ ಬೋರ್ಡು ಭಗವಂತ ಬರೆದಿರೋ ಬೋರ್ಡ್ ಇದು ಧ್ವಜಸ್ತಂಭಗಳು ಇದು ಗಂಟೆ ಕಟ್ಟೋ ಜಾಗ ಇದು ಸಭಾಂಗಣ ಇದು ದ್ವಾರಬಾಗಿಲು ಇದಾದ ಮೇಲೆ ದೇವಸ್ಥಾನ ಇದೆ ಇದ್ರ ಮೇಲೆ ಇಡು ಇಟ್ಟು ಹೆಂಗಿತ್ತು ಕೊಡು ನಾನು ಹೇಳ್ದಂಗೆ ಚಾಚು ತಪ್ಪದೆ ಮಾಡಬೇಕು ಕೊಡಿದೆ ಈ ಎಳ್ನೀರನ್ನು ತಗೊಂಡೋಗಿ ಒಂದು ಬಕೆಟ್ ತುಂಬ ನೀರು ಹಾಕಿ ನೀರಿನಲ್ಲಿ ನಾಲ್ಕರಿಂದ ಐದು ದಿನ ಮಾಡಬೇಕು ಆರನೇ ದಿನಕ್ಕೆ ಈ ಕಡೆಯಿಂದ ಕಟ್ ಮಾಡಿ ಇದಾಗ ನೀರು ಮತ್ತು ಕೊಬ್ಬರಿ ಯಾರಿಗೆ ಕೊಡ್ದಂಗೆ ನೀನು ತಗೋ ಅಲ್ಲಿಂದ ಆಕಡೆ ನಾಲ್ಕರಿಂದ ಐದು ನಾಲ್ಕು ಬಸ್ಸಿಗೆ ಪಕ್ಕ ಈಗ ನೋಡಿ ನೋಡಿ ಹುಡುಗಿ ಸೆವೆನ್ ಕ್ಲಾಕ್ ಹೇಳು ಅದು ಮುಟ್ಟಬೇಡ ನಿನಗೆ ಅಡ್ಡಟ್ಟ ತಿಂದ ಬಿಡ್ತದೆ ಹುಡುಗಿ ನೋಡು ಇದನ್ನು ತಗೊಂಡೋಗಿ ಬಕೆಟ್ ತುಂಬ ನೀರು ಹಾಕು ನಾಲ್ಕು ದಿನ ನಾಲ್ಕರಿಂದ ಐದು ದಿನ ಮಡಗು ಆ ಬಕೆಟ್ನ
ಸಾಕ್ ನೀರೇನಿದೆಯಲ್ಲ ಆ ನೀರು ಪವರ್ಫುಲ್ ಆಗಿದೆ ಆ ನೀರಿನಲ್ಲಿ ಸ್ನಾನ ತಗಿದ ವೇಳೆ ಇಲ್ಲ ಈ ಕಡೆಯಿಂದ ಕಟ್ ಮಾಡಿ ಇದಾಗ ನೀರು ಮುತ್ತು ಕೊಬ್ಬರಿ ನೀನು ತಗೋ ಅಲ್ಲಿಂದ ಆ ಕಡೆ ಸಿಗ್ತದೆ ಇದನ್ನ ಹಂಗೆ ತಗೋಬಾರ್ದು ಏನು ಕಾಸು ಕೊಟ್ಟು ಕರ್ಮ ಕಡ ಇಸ್ಕೋ ಯಾರತ್ರ ಆದ್ರು ಹಲೋ ಓಪನ್ ಮಾಡಿ ನೋಡ್ರಪ್ಪ ಎಲ್ಲರಿಗೂ ಒಂದು ಸಜೆಷನ್ ರವಾನೆ ಮಾಡ್ತೀನಿ ತಿಳ್ಕೊಳ್ಬೇಕ ಯಾವುದಾದ್ರೂ ದೇವ್ರ ಹುಂಡಿ ಹಣ ಹಾಕಿ ದೇವಸ್ಥಾನಕ್ಕೆ ಹೋದರೆ ಬಾಯಿ ಮುಚ್ಕೊಂಡು ಕೈ ಮುಕ್ಕೊಂಬನ್ರಿ ನಿಮ್ಮ ಹತ್ರ ದುಡ್ಡಿತ್ತು ಹಾಕಿ ಇಲ್ಲ ಈ ಹರಕಲ್ ನೋಟು ಪ್ಯಾಚ್ ಹಾಕಿರೋ ನೋಟು ದಯವಿಟ್ಟು ಯಾವ ಕಾರಣದಿಂದ ಹುಂಡಿಗೆ ಹಾಕಬೇಡಿ ಹಂಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಹುಟ್ಟ ಮಕ್ಕಳು ಕೂಡ್ರು ಕೂತ್ರು ಮೂಗರು ಕಿವಿ ಹರ್ಕ ಬಾಯಿ ಹರ್ಕ ಬಿಟ್ಬಿಡ್ತಾನೆ ಭಗವಂತ ಎಲ್ಲ ಐಶ್ವರ್ಯ ಕೊಡ್ತಾನೆ ಇಲ್ಲ ಕಣ್ ಕಿತ್ಕೊಳ್ತಾ ಇಲ್ಲ ಬಾಯಿ ಕಿತ್ಕೊಳ್ತಾ ಇಲ್ಲ ಕಿವಿ ಕಿತ್ಕೊಳ್ತಾ ಆ ಟೈಪ್ ಆಗೋದ್ರ ದಯಮಾಡಿ ಹೇಳ್ತೀನಿ ನೀವು ಎಲ್ಲರೂ ಗಂಟಮ್ಗಳಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರೂ ಸಜೆಷನ್ ಈ ರವಾನೆ ಮಾಡಿ ಅಂತ ಹೇಳ್ಬಿಟ್ಟು ನಿಮ್ಗೆ ಕೇಳ್ಬೋದು ಕಳ್ಕಳಿಂದ ಕಳ್ಸೋದು ಇವಾಗ ಇದು ಸೇಮ್ ಇದು ಸೇಮ್ ಇದರಲ್ಲಿ ಇರ್ತಕ್ಕಂಥದ್ದೇ ಸಾಲಿಗ್ರಾಮ ಇದನ್ನ ನೀವು ಯಾವ ಏನೇನಿದೆ ಎಲ್ಲ ಇದು ಒಳಗಡೆ ಬಂದುಬಿಟ್ಟಿದ್ದ ಈಗ ನೀನು ಹಣೆ ಬರ ನೀನೇನು ಕುಚ್ಚೋದ್ಯ ಬುದ್ಧಿ ಮಾಡ್ದ್ಯಾ ಎಲ್ಲ ಇದಾಗಿ ಇಳಿದಿರ್ತದೆ ಬಟ್ಟಿ ನೋಡಿ ಈ ಹಣೆ ಬರಹ ಇದನ್ನು ತಗೊಂಡೋಗಿ ನೀನು ನಾಲ್ಕರಿಂದ ಐದು ದಿನ ಒಂದು ಬಕ್ಕೆ ತುಂಬ ನೀರಲ್ಲಿ ಹಾಕು ಆ ನೀರು ಪವರ್ಫುಲ್ ಆಗಿರ್ತದೆ ಆ ನೀರಿನಿಂದ ತಣ್ಣೀರಿನಲ್ಲೇ ಸ್ನಾನ ಮಾಡಿಕೊಂಡು ಇದನ್ನು ಈ ಕಡೆಯಿಂದ ಕಟ್ ಮಾಡಿ ಇದಾಗ ನೀರು ಮುಚ್ಚಿಕೊಂಡು ಅಲ್ಲಿಂದ ಐದು ತಿಂಗಳವರೆಗೆ ಅಲ್ಲ ಗಂಗಾ ಸಿಗ ಪ್ರಕಾರ ಏನಾದರೂ ಕಾಸು ಕೊಡ್ತಾರೆ ಮಕ್ಕಳಕ್ಕ ಇಲ್ಲ ಹಂಗೆ ಕೊಟ್ಬಿಟ್ಟು ನೆನ್ನೆ ಯಾರೋ ಕೊಡಕ್ಕೆ ಬಂದ ಅಯ್ಯೋ ಇವಿ ಅಂದ ನಾವು ಜೀವನಾಗ ಇಟ್ಕೊಂಡ್ಬಿಟ್ಟೆ ನಾನು ಓಪನ್ ಮಾಡು ನೀನು ಯಾವುದಾದ್ರೂ ದೇವ್ರ ಹುಂಡಿಗೆ ಹೋಗಿ ಹಣ ಹಾಕಬೇಕಾದ್ರೆ ಅದರಿಂದ ಹರಿಕೋ ನೋಟು ಅದು ಇದು ಹಾಕಬೇಡ ಯಾರಿಗೆ ದಾನ ಮಾಡಬೇಕಾದ್ರೂ ಮಾಡಬೇಡ ದಯಮಾಡಿ ಹೇಳ್ತೀನಿ ನೀನು